ಮಾರ್ಚ್ ಇಪ್ಪತ್ತೇಳು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ವೋಹಾನ ಹದಿನೇಳು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ವಚನಗಳು ನಾವು ಆಶ್ಚರ್ಯಚಕಿತರಾಗಿ ಕೇಳುವ ಪ್ರಶ್ನೆ ಅಂದರೆ ಇದು ಹೇಗೆ ಸಾಧ್ಯ ನಮ್ಮ ಕರ್ತನಾದ ಸ್ವಾಮಿಯವರು ಸದಾ ತಂದೆಯ ಬಳಿಯಲ್ಲಿದ್ದು ತಂದೆಯೊಂದಿಗೆ ಪರಿಪೂರ್ಣ ಹೊಂದಾಣಿಕೆಯಾಗಿದ್ದು ತಂದೆಯ ಗುಣಲಕ್ಷಣಗಳನ್ನು ಪ್ರತಿಬಿಂಬಿಸುವವರಾಗಿದ್ದಾರೆ ಆದರೆ ನಮ್ಮಲ್ಲಿ ಹಾಗಿಲ್ಲವಲ್ಲ ನಾವು ಪಾಪಿಗಳು ನಮ್ಮನ್ನು ದೇವರು ಕರ್ತನನ್ನು ಪ್ರೀತಿಸಿದಂತೆ ಪ್ರೀತಿಸಲು ನಮ್ಮಲ್ಲಿ ಯಾವ ಯೋಗ್ಯತೆಯೂ ಇಲ್ಲ ಹೌದು ನಿಜವೇ ಆದರೂ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ನಮ್ಮ ಈ ಮಣ್ಣಿನ ದೇಹವು ಎಷ್ಟೇ ಅಪರಿಪೂರ್ಣ ಸ್ಥಿತಿಯಲ್ಲಿದ್ದರೂ ಮತ್ತು ಆ ಸ್ಥಿತಿಯಲ್ಲೇ ಮುಂದುವರೆದರೂ ನಮ್ಮ ಹೃದಯವು ಆತನ ದೃಷ್ಟಿಯಲ್ಲಿ ಪರಿಪೂರ್ಣವಾಗಿದೆ ಏಕೆಂದರೆ ಕರ್ತನು ನಮ್ಮ ಹೃದಯಗಳನ್ನು ನೋಡುತ್ತಾನೆ ಹೀಗೆ ಕರ್ತನು ನಮ್ಮ ಹೃದಯವು ಪರಿಪೂರ್ಣವಾಗಿರುವುದನ್ನು ಮತ್ತು ನಮ್ಮ ಉದ್ದೇಶ ಮತ್ತು ಇಚ್ಛೆ ನಮ್ಮ ಶರೀರದಲ್ಲಿನ ಬಲಹೀನತೆ ಮತ್ತು ಅಶಕ್ತತೆಯನ್ನು ಜಯಿಸಲು ನಾವು ಎಷ್ಟೋ ನೋವು ಉಂಟು ಮಾಡುವ ತೀರ್ಮಾನವನ್ನು ತೆಗೆದುಕೊಂಡು ಆತನ ಚಿತ್ತವನ್ನು ಹೃದಯ ನೆರವೇರಿಸಲು ಮಾಡುವ ಶತ ಪ್ರಯತ್ನವನ್ನು ದೇವರು ಪರಿಗಣಿಸುತ್ತಾನೆ ಇದರೊಂದಿಗೆ ನಾವು ಬಿದ್ದು ಹೋಗಿರುವ ಸಲುವಾಗಿ ಏರ್ಪಡಿಸಿರುವ ವಿಮೋಚನೆಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಂಬಿಕೆ ಇಟ್ಟು ಆತನ ಚಿತ್ತವನ್ನು ನೆರವೇರಿಸಲು ಮಾಡುವ ಸಾಧನೆಯನ್ನು ಪ್ರಯತ್ನವನ್ನು ಪರಿಗಣಿಸುವುದರಿಂದ ಆತನ ಪ್ರೀತಿಗೆ ನಾವು ಪಾತ್ರರಾಗುತ್ತೇವೆ